ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ದಿಸ್ ಚಾನೆಲ್. ನಾನು ಶ್ವೇತಾ ಕಾಕ್ರೆ. ಸೊ ಇವತ್ತಿನ ರೆಸಿಪಿ ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ಇವತ್ತಿನ ರೆಸಿಪಿ ವೆಜಿಟೇಬಲ್ ಕುರ್ಮಾ. ಸೊ ವೆಜಿಟೇಬಲ್ ಕುರ್ಮಾ ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ಹಾಗೆ ದೋಸೆ ಜೊತೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ, ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಸೊ ಬನ್ನಿ, ಎನಿ ಫರ್ದರ್ ಡಿಲೇ, ಲೆಟ್ಸ್ ಗೆಟ್ ಇನ್ ಟು ದ ರೆಸಿಪಿ. ವೆಜಿಟೇಬಲ್ ಕುರ್ಮಾ ಮಾಡೋ ವಿಧಾನ, ಕುಕ್ಕರ್ ಇಟ್ಕೊಳ್ಳಿ, 4-5 ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ತರಕಾರಿನ ಹಾಕ್ಕೊಳ್ಳಿ, ಕ್ಯಾರೆಟ್, ಬೀನ್ಸ್, ಹಾಗೆ ಆಲೂಗಡ್ಡೆ, ಹಾಗೆ ನೀವು ಕ್ಯಾಪ್ಸಿಕಮ್ ಸಹ ಹಾಕ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಈ ಥರ ಸಣ್ಣದಾಗಿ ಹೆಚ್ಕೊಂಡಿರೋ ಅಂಥ ತರಕಾರಿನ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಈಗ ಹಸಿಮೆಣಸು ಪೌಡರ್ ಹಾಕ್ಕೊಳ್ಳಿ, ಹಾಗೆ ಧನಿಯಾ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಹಾಗೆ ಕೊಬ್ಬರಿ, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ನೀವು ಮಸಾಲೆ ಸ್ವಲ್ಪ ಫ್ರೈ ಕೂಡ ಮಾಡಿಕೊಂಡು ರುಬ್ಕೊಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ನೀರನ್ನ ಹದ ನೋಡ್ಕೊಂಡು ನಾವು ನೀರು ಹಾಕ್ಕೊಳ್ಬೇಕು. ಸೊ ತುಂಬ ಗಟ್ಟಿಯಾಗಿದ್ರೂ ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಹದ ನೋಡ್ಕೊಂಡು ನಾವು ನೀರನ್ನ ಹಾಕ್ಕೊಳ್ಬೇಕು. ಸೊ ಸ್ವಲ್ಪ ಗಟ್ಟಿಯಾಯಿತು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಹದ ಇಷ್ಟಿದ್ರೆ ಸಾಕಾಗತ್ತೆ. ಸೀಗ ಲಿಡ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು ವಿಷಿಲ್ ಕೂಗಿಸ್ಬೇಕು, ಒಂದು ವಿಷಿಲ್ ಸಾಕಾಗತ್ತೆ. ಒಂದು ವಿಷಿಲ್ ಬಂದ ನಂತರ ಸಿಮ್ ಮಾಡಿ 1-5 ಮಿನಿಟ್ಸ್ ತನಕ ಇಡಿ. ಸಿಮ್ ಮಾಡಿ 1-5 ಮಿನಿಟ್ಸ್ ತನಕ ಇಡಿ. ಸೀಗ ನೋಡ್ಬೋದು ರೆಡಿಯಾಗಿದೆ ವೆಜಿಟೇಬಲ್ ಕುರ್ಮಾ. ಸೊ ನೋಡಿ, ಮೌತ್ ವಾಟ್ರಿ ಅಂತಲೇ ಹೇಳ್ಬೋದು, ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕೆಳಗಡೆನೇ ಕೂತಿರುತ್ತೆ, ಸೊ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸೊ ನೋಡಿ, ರೆಡಿಯಾಗಿದೆ ವೆಜಿಟೇಬಲ್ ಕುರ್ಮಾ ಪೂರಿ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಯಾವ ರೀತಿಯಲ್ಲಿ ನಾವು ಮಾಡ್ಕೊಳ್ಬೋದು ಅಂತ, ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಐ ಹೋಪ್ ಎಲ್ಲರಿಗೂ ಇವತ್ತಿನ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ. ನಾನು ಯಾವಾಗೆಲ್ಲ ಹೊಸ ರೆಸಿಪಿ ಅಪ್ಲೋಡ್ ಮಾಡ್ತೀನೋ ಅವಾಗೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಸೊ ತಕ್ಷಣ ನೋಡ್ಬೋದು ಅದಕ್ಕೋಸ್ಕರ. ಸೊ ಮತ್ತೆ ನಾನು ನನ್ನ ಮುಂದಿನ ವಿಡಿಯೋ ಒಂದಿಗೆ ಸಿಗ್ತೀನಿ, ಒಂದು ಹೊಸ ವಿಡಿಯೋ ಒಂದಿಗೆ. ಬಾಯ್, ನಮಸ್ತೆ.